ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ನಮ್ಮ ಮನೆಯಲ್ಲಿ ಈ ಸತಿ ಆದಂತಹ ಗಣೇಶ ಹಬ್ಬ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಡಿಫ್ರೆಂಟಾಗಾಯಿತು ಗೊತ್ತಾ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಜೊತೆ ಕೂತು ನೀವು ನೋಡಿದಾಗ ಮತ್ತಷ್ಟು ಖುಷಿ ಕೊಡೋದು ಖಂಡಿತವಾಗಿಯೂ. ಸೊ ಮಿಸ್ ಮಾಡಿದೆ ಈ ಸಂಪೂರ್ಣ ವಿಡಿಯೋನ ನೋಡಿ ಆಯಿತಾ. ಇದು ನಮ್ಮ ಮನೆಯಲ್ಲಿ ಗಣೇಶ ಗೌರಿ ಹಬ್ಬದ ಸಂಭ್ರಮ. ಲೆಟ್ಸ್ ಸ್ಟಾರ್ಟ್ ದ ಬ್ಯೂಟಿಫುಲ್ ವ್ಲಾಗ್. ಹಬ್ಬದ ದಿನ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು ಮಾಡಿದ್ದು ಸಿಂಪಲ್ ಆಗಿರಲಿ ಅಂತ. ಇವಾಗ ನಿನ್ನೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಆ ಕರ್ಜಿಕಾಯಿ ಮಾಡೋದಕ್ಕೆ, ಅದರಲ್ಲಿ ಸರಿಯಾಗಿ ಬರ್ತಾ ಇರಲಿಲ್ಲ. ಪ್ರೆಸ್ ಮಾಡಿದ್ರು ಅಲ್ಲ, ಅಷ್ಟೊಂದು ಶಾರ್ಪ್ ಇರಲಿಲ್ಲ. ನಾವು ಇಮ್ಮಿಡಿಯೇಟ್ ಆಗಿ ತಂದ್ವಿ, ಬಿಕಾಸ್ ನಾವಂತೂ ಮನೇಲಿ ಮಾಡಲ್ಲ, ಹಿಂಗೆ ಇಲ್ಲ ಅಂತ, ಯೂಸ್ ಇಲ್ಲ ಅಂತ ತಂದಿಲ್ಲ. ಬಟ್ ನೆಕ್ಸ್ಟ್ ಹಬ್ಬಕ್ಕೆ ತರಬೇಕಾಗುತ್ತೆ. ಎನಿವೇಸ್, ಇವಾಗ ನಮ್ಮ ಕುಕ್ ಅವ್ರ ಪಾಪ ಬೆಳಿಗ್ಗೆ ಬಂದು ಅಷ್ಟು ವೆರೈಟೀಸ್ನೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಸೊ ಇನ್ನ ಹೋಳಿಗೆ ಮಾಡ್ಬೇಕು ಇವಾಗ, ಅಂದ್ರೆ ಒಬ್ಬಟ್ಟು ಎಲ್ಲ ಕಟ್ ಮಾಡಿದ್ದೆ, ಎಲ್ಲ ಕಟ್ ಮಾಡಿದ್ದಾರೆ. ಅದೇ ಎಲ್ಲ ಕಟ್ ಮಾಡ್ಕೊಟ್ಟಿದ್ದಾರೆ, ರೆಡಿ ಮಾಡ್ಬೇಕು. ಬೇಕ್ ಬೇಕ್ ಬೇಕ ರೆಡಿ ಮಾಡ್ಬೇಕು. ಇಲ್ಲಿ ತರಕಾರಿ ಒಂದಿಷ್ಟು ಕಟ್ ಆಗಿದೆ, ಅಲ್ಲಿ ಬೇಳೆ ಎಲ್ಲ ಇದೆ, ಎಲ್ಲದಕ್ ರೆಡಿ ಇದೆ. ಪಟಾಪಟ ಅಡಿಗೆ ಮಾಡೋದು, ಪೂಜೆ ಮಾಡೋದು, ಚೆನ್ನಾಗಿ ಊಟ ಮಾಡೋದು, ಸ್ವಲ್ಪ ರೆಸ್ಟ್ ಮಾಡೋದು, ಆಮೇಲೆ ನಮ್ಮ ಮುದ್ದು ಪಾಪುಗೆ ಗಣೇಶ ತರ ಅಲಂಕಾರ ಮಾಡೋದು, ಆಮೇಲೆ ಎಲ್ಲರೂ ಒಂದ್ ರೌಂಡ್ ಹೊರಗಡೆ ಹೋಗಿ ಬರೋದು ಅಂತ ಪ್ಲಾನ್. ನೋಡೋಣ ಎಷ್ಟು ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಇವತ್ತು. ಅದೇನೋ ಗೊತ್ತಿಲ್ಲ, ಹಬ್ಬ ದಿನ ಅಷ್ಟು ಅಲ್ಲಿ ಇಲ್ಲಿ ಓಡಾಡೋ ಕೆಲಸ ಇದ್ರೂ ವ್ಲಾಗ್ ಮಾಡಬೇಕು ಅಂತ ಇನ್ನೊಂದು ಕಡೆಯಿಂದ ಆಸೆ. ಯಾಕೆ ಹೇಳಿ, ನಿಮ್ಮ ಜೊತೆ ನನ್ನ ಬ್ಯೂಟಿಫುಲ್ ಮೊಮೆಂಟ್ಸ್ನ ಶೇರ್ ಮಾಡಬೇಕು. ಬಿಕಾಸ್ ನನಗೆ ಇರೋ ಉದ್ದೇಶ ಇಷ್ಟೇ ಅಪ್ಪ. ಮತ್ತೊಬ್ಬರು ವೀಡಿಯೋಸ್ ನೋಡಬೇಕಾದ್ರೆ ಅವ್ರ ಮುಖದಲ್ಲಿ ಖುಷಿ, ನಗು ಅಥವಾ ಏನಾದರೂ ಒಂದು ಕಲಿಯೋದಕ್ಕೆ ಇರಬೇಕು. ಒಂದು ಪಾಸಿಟಿವ್ ಎನರ್ಜಿ ಇರಬೇಕು, ಇಲ್ಲಾಂದರೆ ಎಂಟರ್ಟೈನ್ಮೆಂಟ್ ಇರಬೇಕು, ಇಲ್ಲ ಅಂದರೆ ಹೊಸತನ ಏನಾದರೂ ಇರಬೇಕು, ಇಲ್ಲ ಅಂದರೆ ವ್ಲಾಗ್ಸ್ ಮಾಡಿ ಏನು ಯೂಸ್ ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಅಂತ ತಿಳಿಸಿ ಆಯಿತಾ. ಅಡುಗೆಗೆಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ, ಬೆಳಿಗ್ಗೆ ಬೇಗ ಸ್ನಾನ ಮಾಡಿ ಎಲ್ಲರೂ ಪಟಪಡ ಅಂತ ಚೆನ್ನಾಗಿ ಖುಷಿಯಿಂದ ಅಡುಗೆ ಮಾಡ್ತಾ ಇರುವಂಥದ್ದು. ಸರಿ, ಹಾಗೆ ಬನ್ನಿ, ಕೆಲವೊಂದು ಕ್ಯಾಶುವಲ್ ಕ್ಯೂಟ್ ಕಾನ್ವರ್ಸೇಷನ್ಸ್ನ ನೀವು ಮಿಸ್ ಮಾಡಬೇಡಿ. ಹೋಗ್ಬೋದಲ್ಲ, ಹಂಗಾದ್ರೆ ಸಂಜೆ ಹೋಗೋಣ ಎಲ್ಲರೂ ಒಂದ್ರ ಟೆಂಪಲ್ಗೆ ಹೋಗೋಣ. ಗಣೇಶನ್ ಟೆಂಪಲ್ಗೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಬರೋಣ. ಅವ್ರಿಗೆ ಇಷ್ಟ ಅಂತ ಐಸ್ ಕ್ರೀಮ್. ಯಾರಿಗೆ? ಅವ್ರಿಗೆ. ಅದ್ರೊಳಗೆ ಈ ಮಗಿಗೂ ದೊಡ್ಡ ಇಷ್ಟ. ಅಲ್ಲಿ ಕಟ್ ಮಾಡ. ಎಲ್ಲಿ? ಅಲ್ಲೇ. ನನಗಲ್ಲ, ಅವ್ರಿಗೆ ಸುಮ್ಮ ಅವ್ರಿಗೆ ಇಷ್ಟ ಅಂತ. ಅಲ್ಲ, ನಿಮ್ಮಲ್ಲಿ ಯಾರಾದರೂ ಲಾಸ್ಟ್ ವಿಡಿಯೋ ಮಿಸ್ ಮಾಡಿದರೆ ನಿಮಗೆ ಈ ಸ್ಟೋರಿ ಗೊತ್ತಿದೆ. ಕರ್ಜಿಕಾಯಿ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ, ಸೊ ನಾವು ಏನು ಡಿಸೈಡ್ ಮಾಡಿದ್ವಿ, ಸರಿ ಕೈಯಲ್ಲೇ ಮಾಡೋಣ, ಈ ಮೆಷೀನೇ ಬೇಡ ಅಂತ ಅಲ್ವಾ. ಸೊ ಹಾಗಾಗಿ ಡೈರೆಕ್ಟಾಗಿ ಕೈಯಿಂದ ಮಾಡ್ತಾ ಇರುವಂಥದ್ದು. ಆ ಸೈಜ್ನ ಈಸಿಲಿ ಫೋಲ್ಡ್ ಮಾಡಿ ಮಾಡ್ಬೋದು. ಜಸ್ಟ್ ದಟ್ ಆ ಮೆಷಿನಲ್ಲಿ ಮಾಡಿದ್ರೆ ತುಂಬ ಥಿನ್ ಲೇಯರ್ ಸಿಗುತ್ತೆ, ಇದರಲ್ಲಿ ಒಂದು ಸ್ವಲ್ಪ ದಪ್ಪ ಇರುತ್ತೆ. ಬಟ್ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ನೋ ಡಿಫ್ರೆನ್ಸ್ ಆ್ಯಟ್ ಆಲ್, ಒಂಚೂರು ವ್ಯತ್ಯಾಸ ಆಗಲ್ಲ. ಈಸಿಲಿ ನಮ್ಮ ಗಣೇಶನಿಗೆ ಪ್ರೀತಿಯಿಂದ ಆಸೆಯಿಂದ ಮಾಡಬೇಕು ಅಂತ ಆಲೋಚನೆ ಇತ್ತಲ್ವ, ಸೊ ಹಾಗಾಗಿ ಗಣಪ ಕೈ ಬಿಟ್ಟಿಲ್ಲ, ಅದನ್ನು ಮಾಡುವಂಗಾಯಿತು ಗೊತ್ತಾ. ಸೊ ಎಲ್ಲನೂ 21 ಆಗಿದೆ. ಮೋದಕ, 21 ಹೋಳಿಗೆ, 21 ಕರ್ಜಿಕಾಯಿ, 21 ವಡೆ, 21 ಸೂಪರ್ ಅನ್ಕೊಂಡಾಗೆ ಪರ್ಫೆಕ್ಟ್ ಆಗಿ ಬಂದಿತ್ತು ಎಲ್ಲಾನು. ಒಬ್ಬೊಬ್ರು ಒಂದೊಂದು ಕೆಲಸ, ತಾತನಿಗೆ ಪಾಪು ನೋಡೋ ಕೆಲಸ, ಇಲ್ಲಿ ನಮ್ಮ ಆದಿಯವ್ರಿಗೆ ಈ ಥರ ಎಲ್ಲ ಊಟದೆಲೆನ ನೀಟಾಗಿ ಒರೆಸುವಂಥ ಕೆಲಸ, ಮಾಮ ಅಪ್ಪಾಜಿಗೆ ಪೂಜೆ ರೂಮ್ನ ರೆಡಿ ಮಾಡುವಂಥ ಕೆಲಸ ಆಗಿತ್ತು. ಇನ್ನು ಈ ಥರ ಮಾಡ್ತಾಯಿದ್ರೆ ಮನೆಯಲ್ಲಿ ಎಲ್ಲಿ ಓಡಾಡ್ತಾ ಇದ್ರು ನೋಡೋದೇ ಒಂಥರ ಚಂದ. ನಾನೊಂದ್ಸತಿ ಆ ರೂಮ್ಗೆ ಹೋಗಿ ಕ್ಯಾಪ್ಚರ್ ಮಾಡೋದು, ಈ ರೂಮ್ಗೆ ಹೋಗಿ ಕ್ಯಾಪ್ಚರ್ ಮಾಡೋದು ಚೆನ್ನಾಗಿ ಅನ್ನಿಸ್ತಾ ಇತ್ತು. ರಾಜ್ಕುಮಾರ, ಓ ನನ್ನ ರಾಜ್ಕುಮಾರ, ನನ್ನ ಪ್ರೀತಿಯ ಮೊಮ್ಮಗಳ ಅವತ್ತಿಂದಲೂ ಇಟ್ಟಿದ್ದೀನಿ. ಏನ ನಿಮ್ಮ ಪ್ರೀತಿಯ ಮೊಮ್ಮಗಳ? ಒನ್ ಆಫ್ ದ ಹೈಯೆಸ್ಟ್ ಕಾಮೆಂಟ್ಸ್ ಬಂದಿರೋದು, ಸುಮಾರು ಜನರಿಗೆ ಬೇಜಾರು ಕೂಡ ಆಗಿದೆ, ನೀವು ಫ್ಯಾಮಿಲಿ ಇಂಟ್ರೊಡಕ್ಷನ್ ಮಾಡೇ ಇಲ್ಲ ಅಂತ. ನನಗೂ ಅರ್ಥ ಆಗಬೇಕು, ಪ್ರತಿ ಸತಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ತಾ ಇರ್ತಾರೆ, ನಿಮಗೂ ಗೊತ್ತಿರಲ್ಲ ಅಂತ. ಸೊ ಹಳೆ ವಿಡಿಯೋಸ್ ನೋಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಮತ್ತೊಂದು ಸತಿ ಫ್ಯಾಮಿಲಿ ಇಂಟ್ರೊಡಕ್ಷನ್ ಮಾಡ್ತೀನಿ ಎಲ್ಲರೂ ಒಟ್ಟಿಗೆ ಇದ್ದಾಗ, ಸೊ ದ್ಯಾಟ್ ನಿಮಗೂ ಈಸಿ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಟೈಮ್ ಯಾರಾದರೂ ಕೇಳಿದಾಗ ನಾನು ಆ ವಿಡಿಯೋನ ರೆಫರೆನ್ಸ್ ಥರ ಶೇರ್ ಮಾಡ್ಬೋದು ಅಂತ. ಸಿ, ಇಲ್ಲಿದೆ ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಡೀಟೇಲ್ಸ್ ಅಂತ, ಓಕೆನಾ? ಸೊ ಅಲ್ಲಿ ತನಕ ಬೇಜಾರು ಮಾಡಿಬಿಡಿ ಆಯಿತಾ. ಮತ್ತೊಂದು ಸತಿ ಎಲ್ಲರೂ ಮೀಟ್ ಆದಾಗ ಡೆಫಿನೆಟ್ ಆಗಿ ಮಾಡ್ತೀನಿ. ಹಬ್ಬದ ಸಂಭ್ರಮದಲ್ಲಿ ಇದ್ರ ನಡುವೆನೆ ಟೈಮ್ ಹೇಗೆ ಗೊತ್ತಾಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಫ್ಯಾಮಿಲೀಸ್ನ ಇಂಟ್ರೊಡ್ಯೂಸ್ ಮಾಡೋದು, ಆ ಕ್ಲಿಪ್ಪಿಂಗ್ಸ್ ಎಲ್ಲ ಒಂದು ಸ್ವಲ್ಪ ಮಿಸ್ ಆಗಿದೆ. ಆಂಟಿ, ಏನು ಮಾಡ್ತಾ ಇದ್ದೀರಾ?
ಇವಾಗ ಪೂಜೆಗೆ ಆಲ್ಮೋಸ್ಟ್ ರೆಡಿ ಆಗಿದೆಯಲ್ವಾ? ಸೊ ಇಲ್ಲಿ ಬಿಸಿ ಬಿಸಿ ವಡೆ, ಇದಾಗಿದ ತಕ್ಷಣನೇ ಬಿಸಿ ಬಿಸಿ ಹೋಳಿಗೆನ ಕೂಡ ಮಾಡಬೇಕು. ಅಲ್ಲಿಗೆ ಎಲ್ಲ ರೆಡಿ ಆಗುತ್ತೆ. ಕ್ರಿಸ್ಪಿ ಕ್ರಿಸ್ಪಿ ವಡೆ ರೆಡಿ ಆಯ್ತು. ಬಿಸಿ ಬಿಸಿ ಜಾಸ್ತಿ ತರಕಾರಿ ಹಾಕಿ ಪ್ರೀತಿಯಿಂದ ಮಾಡ್ತಾ ಇರುವ ಪಲಾವ್, ಆಮೇಲೆ ಪ್ರೀತಿಯಿಂದ ಮಾಡ್ತಾ ಇರುವ ಕಾಯಿ ಒಬ್ಬಟ್ಟು. ಸರಿ, ಎಲ್ಲ ರೆಡಿ ಆಯ್ತಾ? ಇವಾಗ ಹಬ್ಬದ ಥೀಮ್ ಏನು ಅಂದ್ರೆ ಹುಡುಗರು ಪಂಚೆ ಹಾಕೋಬೇಕು, ಹಾಗೇನೆ ಹುಡುಗಿರು ಸೀರೆ ಅಂತ ಥೀಮ್ ಇರೋದು. ಆಯ್ತಾ, ಚೆನ್ನಾಗಿ ಅನ್ಸುತ್ತೆ ಅಲ್ವಾ? ನಮ್ದೇ ಹಬ್ಬ, ನಮ್ಮ ಮನೆಯವರೇ ಇರೋದು ಅಂದ್ರೂ ಆ ನೆನಪಿಗೆ ಎಷ್ಟು ಚೆನ್ನಾಗಿರುತ್ತೆ, ಓ ಹಬ್ಬ ದಿನ ಈ ತರ ಮಾಡಿದ್ವಿ ಅಂತ. ಸೊ ಹಾಗಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಆಲ್ಮೋಸ್ಟ್ ಆಯ್ತಾ? ಒಬ್ಬೊಬ್ಬರೇ ಹೋಗ್ತಾ ಇದಾರೆ ರೆಡಿಯಾಗಿ, ಬೇಗ ಬರಬೇಕು, ಅಪ್ಪಾಜಿ ಕಾಯ್ತಾ ಇದ್ದಾರೆ ಪೂಜೆ ಆನ್ ಟೈಮ್ ಮಾಡಬೇಕು ಅಂತ. ನಮ್ಮ ಪುಟ್ಟ ಗಣೇಶ ಕೂಡ ರೆಡಿಯಾಗಿದೆ, ಹಾಗೇನೆ ಸುಂದರವಾಗಿ ದೇವ್ರ ಮನೆ ಅಲಂಕಾರ ಕೂಡ ಆಯ್ತು. ಹಬ್ಬಕ್ಕೆ ಅಂತ ಈ ಸೀರೆನ ಹಾಕೋತಾ ಇದ್ದೀನಿ. ನಿಜವಾಗ್ಲೂ ಇದು ವಿಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ಸಾರಿ ಅಂತ ಇದನ್ನ ಉಟ್ಕೋತಾ ಇದ್ದೀನಿ. ಮಾಮಿಗೆ ತಂದಿರುವಂತ ಮ್ಯಾಚಿಂಗ್ ಬ್ಯಾಂಗಲ್ ಇದಕ್ಕೆ ಸೂಟ್ ಆಗುತ್ತೆ. ಇವತ್ತು ಈ ಸೀರೆಗೆ ಪೇರಪ್ ಮಾಡಿರುವಂಥ ಜುವೆಲ್ರೀಸ್ ಕೂಡ ಒಬ್ಬರು ವುಮೆನ್ ಆಂಟರ್ಪ್ರಿನರ್ ಇಂದ. ಮುಂಚೆ ಒಂದು ವೀಡಿಯೋದಲ್ಲಿ ಹಾಕಿದ್ದೆ ಹವ್ವಕ್ಕೆ ಅಂತ ಹೊಸ ಜುವೆಲ್ರಿ ಕಲೆಕ್ಷನ್. ಸೊ ಆ ವೀಡಿಯೋ ಲಿಂಕ್ನ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು ಇಷ್ಟ ಇದ್ದಲ್ಲಿ. ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ. ಆಯಿತಾ, ಹಬ್ಬ ದಿನ ಅಂದರೆ ಒಂಥರ ಗಾಡ್ ಗಿಫ್ಟ್. ಯಾಕೆ ಹೇಳಿ, ಮನೆಯವರೆಲ್ಲ ಮೀಟ್ ಆಗಬೇಕು ಅಂದರೆ ಏನಾದರೂ ಒಂದು ಸ್ಪೆಷಲ್ ಒಕೇಶನ್ಸ್ ಇರಬೇಕು, ಬರ್ತ್ಡೇನೋ ಅಥವಾ ಆ್ಯನಿವರ್ಸರಿ ಅಥವಾ ಮತ್ತೊಂದು. ಆದರೆ ಹಬ್ಬ ಅಂತ ಬಂದಾಗ ಎಲ್ಲರೂ ಫ್ರೀ ಮಾಡಿಕೊಂಡು ಒಟ್ಟಿಗೆ ಸಿಗಲೇಬೇಕಾಗತ್ತೆ. ಸೊ ದಿಸ್ ಇಸ್ ಡೆಫಿನೆಟ್ಲಿ ತುಂಬ ಸ್ಪೆಷಲ್. ತುಂಬ ಜನ ಬೇರೆ ಬೇರೆ ಊರಿಂದೆಲ್ಲ ವೀಡಿಯೋಸ್ ನೋಡೋರು ಏನು ಕಾಮೆಂಟ್ ಮಾಡ್ತಾರೆ ಗೊತ್ತಾ? ನಿಮ್ಮ ಫ್ಯಾಮಿಲಿ ವೀಡಿಯೋಸ್ ಈ ಥರ ಹಬ್ಬದೆಲ್ಲ ನೋಡಬೇಕಾದ್ರೆ ನಾವು ನಮ್ಮ ಫ್ಯಾಮಿಲೀಸ್ನ ಮಿಸ್ ಮಾಡ್ಕೋತೀವಿ, ತುಂಬ ಜನರು ಮಕ್ಕಳು ಅವ್ರ ಅಮ್ಮಂದ್ರನ್ನ ಮಿಸ್ ಮಾಡ್ಕೋತಾರೆ ಅಂತ ಕಾಮೆಂಟ್ ಮಾಡ್ತಾರೆ. ಇನ್ನು ಕೆಲವೊಬ್ರಿಗೆ ತುಂಬ ಆಸೆ ಇರುತ್ತೆ ನಾವು ಈ ಥರ ನಮ್ಮ ಫ್ಯಾಮಿಲಿ ಜೊತೆನೇ ಸೇರ್ಕೊಂಡು ಮಾಡಬೇಕು ಅಂತ. ಆದರೆ ಏನು ಈಗೋ, ಒಂದು ಸ್ವಲ್ಪ ಬೇಜಾರು ಅಥವಾ ಇನ್ನೊಂದೇನೋ ಆಗಿರುತ್ತೆ ನೋಡಿ, ಅದು ನಮ್ಮನ್ನು ಬಿಡಲ್ಲ. ಏನು ಮಾಡಬೇಕು, ಇರೋದು ಒಂದೇ ಜೀವನ ಎಲ್ರಿಗೂ ಅಲ್ವಾ? ಇವತ್ತಿರ್ತೀವೋ ನಾಳೆ ಇರ್ತೀವೋ ಯಾರಿಗೂ ಗೊತ್ತಿಲ್ಲ, ಅದು ನಮ್ಮ ಕೈಯಲ್ಲೇ ಇಲ್ಲ. ಹೀಗಿರಬೇಕಾದ್ರೆ ಇದ್ದಷ್ಟು ಜನ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆಯಪ್ಪ. ಮನಸ್ತಾಪಗಳು ಬಂದೇ ಬರುತ್ತೆ, ಬೇಜಾರು ಆಗುತ್ತೆ, ಸಿಟ್ಟು ಕೂಡ ಬರುತ್ತೆ. ಆದರೆ ಫೊಗಿವ್ನೆಸ್ ಅನ್ನುವಂಥ ಒಂದು ದೊಡ್ಡ ಗುಣ ನಮ್ಮಲ್ಲಿದ್ದರೆ ನಾವು ಚಿಕ್ಕವರಾಗಲ್ಲ, ಬಟ್ ಎಲ್ಲ ಸರಿ ಹೋಗುತ್ತೆ, ಖುಷಿ ನಮ್ಮದಾಗತ್ತೆ. ಸೊ ಹಾಗಾಗಿ ನಿಮಗೂ ಇಂಥ ಆಸೆ ಇದ್ದಲ್ಲಿ ಏನು ಮಾಡಬೇಕು, ನಿಮ್ಮ ಫ್ಯಾಮಿಲಿ ಜೊತೆ ಆದಷ್ಟು ಓಪನ್ ಅಪ್ ಆಗಿರಬೇಕು, ಮಾತಾಡಬೇಕು, ನಗ್ನಗ್ತಾ ಇರಬೇಕು. ಆ್ಯಂಡ್ ಯಾವುದೇ ರೀತಿ ಬೇಜಾರಿದ್ದರೆ ಮಾತಾಡಿ ಅದನ್ನು ಅಲ್ಲಿಗೆ ಬಿಟ್ಬಿಡಬೇಕು. ನಿಮ್ ಮನೆಯವರು ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಅಲ್ವಾ, ಯು ಆರ್ ವೆರಿ ಲಕ್ಕಿ ಅನ್ನೋ ಕಾಮೆಂಟ್ಸ್ ಬರುತ್ತೆ. ಬಟ್ ನೀವೊಂದು ಯೋಚನೆ ಮಾಡಿದ್ದೀರಾ, ಅಕಸ್ಮಾತ್ ನಾನು ಅವ್ರನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳದೇ ಇದ್ರೆ ನನಗೆ ಆ ರೀತಿಯ ಆದಂಥ ಪ್ರೀತಿ ಇವತ್ತು ಸಿಗ್ತಾ ಆಯ್ತಾ? ಇಲ್ಲ, ಒಬ್ರಿಗೆ ನಾವು ಪ್ರೀತಿ ಕೊಟ್ಟರೆ ಮಾತ್ರ ಆ ಪ್ರೀತಿ ನಮಗೆ ವಾಪಸ್ ಸಿಗುತ್ತೆ. ಆ್ಯಂಡ್ ಎಲ್ಲ ರಿಲೇಷನ್ಶಿಪ್ಪಲ್ಲೂ ಇದು 100% ಹೇಳಲ್ಲ, ಬಟ್ ಸಾಮಾನ್ಯವಾಗಿ ಇದು ಜನ್ರಲ್ ಫಾರ್ಮುಲಾ ಅಲ್ವಾ. ಆ್ಯಂಡ್ ನಾನು ಆದಷ್ಟು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ಳೋಂಥ ಪ್ರಯತ್ನ ಪಡ್ತೀನಿ. ಆದರೆ ಕೆಲವೊಂದು ಸತಿ ಆ ಪ್ರೀತಿ ನಮಗೆ ವಾಪಸ್ ಸಿಗದೇ ಇದ್ದಾಗ ಅಥವಾ ಅವ್ರ ಕಡೆಯಿಂದ ಅಷ್ಟು ಚೆನ್ನಾಗಿರುವಂಥ ರೆಸ್ಪಾನ್ಸ್ ಬರದೇ ಇದ್ದಾಗ ನಾವು ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಒಬ್ಬರನ್ನ ಮನಸಾರೆ ಇಷ್ಟಪಟ್ಟಾಗ ಆ ಪ್ರೀತಿ ಮಾಡೋದ್ರಲ್ಲಿ ಕಷ್ಟನೂ ಅನಿಸಲ್ಲ ಅಥವಾ ಆ ಪ್ರಯತ್ನ ಪಟ್ಟಂಗೂ ಅನಿಸಲ್ಲ, ಅದು ನ್ಯಾಚುರಲ್ ಆಗೇ ಬರುತ್ತೆ ಏನೇ ಇದ್ರು. ಎಲ್ಲರೂ ಒಟ್ಟಿಗೆ ಕೂತಾಯಿತು, ಇದಿಷ್ಟು ಆಗಿತ್ತು ಊಟಕ್ಕೆ ವೆರೈಟೀಸ್, ಚೆನ್ನಾಗಿದೆಯಲ್ವಾ? ಅಬ್ಬ ಇಷ್ಟೊಂದು ಇದೆಯಾ, ಸೂಪರ್ ಅಪ್ಪ, 14 ವೆರೈಟೀಸ್ ಇದೆ ಗೊತ್ತಾ ಇವತ್ತು. ಹೆಂಗಿದೆ ಊಟ ಅಣ್ಣ ತಮ್ಮಂದ್ರಿಗೆ? ಇಲ್ಲಿ 3 ಲೇಡೀಸ್,
ಮೇನ್ ಕುಕ್, ಅಸಿಸ್ಟೆಂಟ್ ಕುಕ್, ನಾವು ಜೂನಿಯರ್ ಅಸಿಸ್ಟೆಂಟ್ ನಾವಿಬ್ರು. ಹಬ್ಬಕ್ಕೆ ಅಂತ ಬಾಳೆ ಎಲೆ ತರಬೇಕು ಅನ್ನೋ ಆಸೆ ಆಯ್ತಾ? ಎಷ್ಟು ಒಂದು ಬಾಳೆ ಎಲೆಗೆ 10 ರೂಪಾಯಿ, ಅದೇ ನಮ್ಮ ಮನೆಯಲ್ಲಿ ಉಡುಪಿ ಕಡೆ ಆಗಿರ್ಬೋದು, ಹಾಸನ ಕಡೆ ಆಗಿರ್ಬೋದು 100 ಬಾಳೆ ಎಲೆ ಕೂಡ ಫ್ರೀ ಆಗೇ ಸಿಗ್ತಾ ಇತ್ತು. ಬಟ್ ಇಲ್ಲಿ ಹಾಗಲ್ಲ, ನಮ್ಮ ಬೆಂಗಳೂರಿನಲ್ಲಿ ನಮ್ಮದೇ ಆದಂಥ ಸ್ವಂತ ಮನೆಯಲ್ಲಿ ನಮ್ಮದೇ ಬಾಳೆ ಎಲೆ ಇದ್ದರೆ ಏನು ಚೆನ್ನಾಗಿರ್ತಿತ್ತೋ ಏನೋ, ಬಟ್ ಅದರ್ವೈಸ್ ಮಾರ್ಕೆಟಲ್ಲಿ ಈ ಥರ ರೇಟ್. ಚೆನ್ನಾಗಿ ಪೂಜೆನೂ ಆಯಿತು, ಹೊಟ್ಟೆ ತುಂಬ ಊಟನೂ ಆಯಿತು, ಇನ್ನೇನು ಅಡುಗೆ ಮನೆಯಲ್ಲಿ ಸಿಕ್ಕಾಪಡೆ ಕೆಲಸ ಇರುತ್ತೆ, ಅದನ್ನೆಲ್ಲ ಮಾಡಬೇಕಲ್ಲ ಅನ್ಸೇರಿ. ಆ್ಯಂಡ್ ಬಾಕ್ಸಲ್ಲೆಲ್ಲ ಎತ್ತಿರಬೇಕು. ಆಂಟಿ ಕ್ಲೀನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಜೋಡಿಸಿರ್ತಾ ಇದ್ದೀನಿ. ಮಾಮಿ ಕಿಚನ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ನಮ್ಮ ಹುಡುಗರು ಎಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ಹಬ್ಬ ಹಬ್ಬ ಅನ್ನೋದು, ಹಬ್ಬ ಅಂದರೆ ಮನೆ ತುಂಬ ಕೆಲಸ, ಬಟ್ ಆ ಕೆಲಸ ಏನೇ ಇದ್ರೂ ಒಂಥರ ಚಂದದ ಕೆಲಸ. ಯಾಕೆ ಅಂದರೆ ಹಬ್ಬದ ಕೆಲಸ ಅಲ್ಲ ನನ್ನ ಮೇಡಮ್. ಪಲಾವೆಲ್ಲ ರಾತ್ರಿ ಊಟ ತೆಗೆದಿರ್ತಾ ಇದ್ದೀರಾ? ರೈಸ್ ಆ್ಯಂಡ್ ಸಾಂಬಾರ್ ಸೇರಿ 14 ವೆರೈಟೀಸ್ ಆಗಿತ್ತಾ? ಸೊ ಎಲ್ಲ ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟೀಸ್ ಮಾಡಿದ್ವಿ. ಸಿ ಪಾಯಸ ಇಷ್ಟೇ ಇರೋದು, ಇನ್ನು ರಾತ್ರಿಗೆ ಎಲ್ಲರಿಗೂ 1-2 ಸ್ಪೂನ್ ಹಾಕಿದ್ರೆ ಕಂಪ್ಲೀಟಾಗಿ ಖಾಲಿ ಆಗುತ್ತೆ. ಹಬ್ಬ ದಿನ ಹಬ್ಬದ ಅಡುಗೆ ಫ್ರೆಶ್ ಆಗಿ ಎಲ್ಲ ಖುಷಿ ಖುಷಿಯಿಂದ ತಿಂದಂಗು ಆಗುತ್ತೆ. ಹಾಗೆ ಸುಮ್ಮನೆ ಮನೆಯವ್ರಿಗೆಲ್ಲ ಒಂದು ಪ್ರಶ್ನೆ ಆಯ್ತಾ, ನೋಡೋಣ ಎಷ್ಟು ಜನರಿಗೆ ನೆನಪಿದೆಯಾ ಅಂತ. ಲೆಟ್ಸ್ ಸೀ. ಎಷ್ಟು ಐಟಮ್ ಊಟಕ್ಕೆ ಇತ್ತಿವತ್ತು ಅಪ್ಪಾಜಿ ಹೇಳಿ? 14. ಇದು ಕಳ್ಳ, ನಾವೆಲ್ಲ ಮಾತಾಡಿದ್ಮೇಲೆ 14 ಅಂತೆ. ಏನೇನು ವೆರೈಟಿ ಹೇಳಿ ನೋಡೋಣ ಬೇಗ ಬೇಗ. ಹಾಂ ಹೇಳಿ, ಒಂದು ಮಿಸ್ ಮಾಡಂಗಿಲ್ಲ. ಆ ಈ ಮತ್ತೆ ಅಂತ ಹೇಳಂಗಿಲ್ಲ, ವೆರೈಟಿ ಹೇಳ್ತಾ ಹೋಗ್ಬೇಕು. ಸೋತ್ರಿ ಮಾಡಿ. ಒಬ್ಬಟ್ಟು, ಮೋದಕ, ಕರ್ಜಿಕಾಯಿ, ಹಪ್ಪಳ, ಉಪ್ಪಿನಕಾಯಿ, ಉಪ್ಪು, ಪಲಾವು, ಮೊಸರು ಬಜ್ಜಿ, ಅನ್ನ, ಆಮೇಲೆ ಅದು ಎಲ್ಲಾರು ಹೇಳ್ತಾರೆ ಹಂಗೆ. ಆಮೇಲೆ ಮತ್ತೆ ಉಪ್ಪಿನಕಾಯಿ, ಉಪ್ಪು, ಉಪ್ಪಿನಕಾಯಿ, ಹಪ್ಪಳ, ಮೋದಕ, ಕರ್ಜಿಕಾಯಿ, ಒಬ್ಬಟ್ಟು, ಅನ್ನ, ಸಾಂಬಾರ್, ಪಲಾವ್, ಮೊಸರು ಬಜ್ಜು, ಕೋಸಂಬರಿ. ನನ್ನ ಯಜಮಾನ್ರನ್ನ ಕೇಳ, ಏನೇನಿತ್ತು ಕಂದ ಹೇಳಿ ವೆರೈಟೀಸ್. ನೀವು ಶುರು ಮಾಡೋ ಮುಂಚೆನೆ ಔಟ್, ಶುರು ಮಾಡೋ ಮುಂಚೆನೆ ಔಟ್. ಎಲ್ಲಾರು ಅವ್ರವ್ರ ಫ್ರೆಂಡ್ಸ್ಗೆ ಪ್ಯಾಕಿಂಗ್ ಮಾಡೋದೆಲ್ಲ ಮಾಡ್ತಾರಲ್ಲ, ತಾತನ್ಗೆ ಅವ್ರ ಸ್ನೇಹಿತರಿಗೆ ಕೆಳಗಡೆ ನಮ್ಮ ಮನೆ ಸೆಕ್ಯೂರಿಟಿ ಅವ್ರು ಇದಾರೆ, ಅವ್ರಿಗೂ ಕೊಡಬೇಕು ಹಬ್ಬದ ಪ್ರಯುಕ್ತ ಕೊಡು ಅಂತ. ಅವ್ರ ಫ್ರೆಂಡ್ಸ್ ಯಾರಿಗೆ? ಯಾರಿಗೆ? ನಿಮ್ಮ ಫ್ರೆಂಡ್ಸ್ ಬಂದ್ರು ಹಿಂಗೆರಡು ಹೋಳಿಗೆ ಕೂಡ ಅವ್ರಿಗೆ ಕೊಡೋದಕ್ಕೆ ಅಂತ. ಒಬ್ಬಟ್ಟು ಮಾಡ್ತಾ ಇದ್ದಾರೆ ಬಿಸಿ ಬಿಸಿ, ಆಮೇಲೆ ಕೊಡೋಣ. ಸದ್ಯಕ್ಕೆ ಇಟ್ಕೊಡಿ. ಅವ್ರು ಹೇಳಿ ಒಬ್ಬಟ್ಟು ತಂದು ಕೊಡ್ತೀನಿ ಮಾಡ್ತಾವ್ರೆ ಅನ್ನಿ. ಇದು ಗೌರಿ ಗಣೇಶ ಹಬ್ಬದ ಪಾರ್ಟ್ 1 ವಿಡಿಯೋ ಆಯ್ತಾ? ಪಾರ್ಟ್ 2 ಮಾಮಿಗೆ ಇಬ್ರು ಸೊಸೆಯಂದ್ರು ಸೇರಿ ಒಂದು ಟ್ರೆಡಿಷನಲ್ ಗಿಫ್ಟ್ ಅನ್ನ ಕೊಟ್ಟಿದ್ದೀವಿ, ಅದು ತುಂಬಾನೇ ಚೆನ್ನಾಗಿದೆ. ಸೊ ಆ ವಿಡಿಯೋನ ಮಿಸ್ ಮಾಡಬಾರ್ದು ಅಂದ್ರೆ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಈ ವಿಡಿಯೋನ ಲೈಕ್ ಶೇರ್ ಮಾಡಲೇಬೇಕು, ನನಗೂ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ನಿಮಗೋಸ್ಕರ ಇಂಥ ಬ್ಯೂಟಿಫುಲ್ ವಿಡಿಯೋಸ್ ಜೊತೆ ಬರ್ತಾನೆ ಇರ್ತೀನಿ. ನೀವೇನು ಮಾಡಬೇಕು, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಬೇಕು, ಪ್ರೀತಿ ಸದಾ ಹೀಗೆ ಇರಬೇಕು ಆಯ್ತಾ? ಮರೀದೇನೆ ಎಲ್ಲ ವಿಡಿಯೋಸ್ನ ನೋಡಿ ಆ್ಯಂಡ್ ಪಾರ್ಟ್ 2 ಮಿಸ್ ಮಾಡಬೇಡಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ತುಂಬಾ ಇಷ್ಟವಾಯಿತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೆ ತಿಳಿಸಿ. ಲಾಟ್ಸ್ ಆಫ್ ಲವ್, ಟಾಟಾ, ಮತ್ತೆ ಆದಷ್ಟು ಬೇಗ ಸಿಗೋಣ, ಓಕೆ?